ನಮಸ್ತೆ ಹೆಲೋ ಎಲ್ಲ ನೀಟ್ 2024 ಆಸ್ಪಿರೆಂಟ್ಸ್ಗೆ ಯಾಕಂದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ ತಗೊಂಬಂದಿದ್ದೀನಿ So, ಇಲ್ಲಿ ನೀವು ನೀಟ್ ಎಕ್ಸಾಮ್ ಹೇಳಿದ ತಕ್ಷಣ ಇವಾಗಲೇ ಯು ಮೈಟ್ ಬಿ ಹಿಯರಿಂಗ್ ಟು ಅಬ್ರಿವೇಷನ್ಸ್ ಒಂದು NTA ಅಂತ ಇನ್ನೊಂದು NMC ಅಂತ ಫಸ್ಟ್ ಆಫ್ ಆಲ್ ಇದ್ರ ಫುಲ್ ಫಾರ್ಮ್ ಹೇಳ್ತೀನಿ NTA is National Testing Agency and NMC ಅಂದ್ರೆ National Medical Commission NTA conducts NEET examination. NEET examination anna conduct mado javabdari NTA gide. And counseling anna conduct mado javabdari NMC athwa National Medical Commission ge ivagle kottidare. So idu eradunu bere bere bodies which are involved in NEET examination amele NEET counseling ge. Exam yar conduct martare? From the very beginning NTA ne marta ide and it will continue. Okay, counseling process anna ivagle has been handed over to NMC. Ishtu information nimge already gottide anta ankondidini. Okay, this announcement is not about the date of NEET 2024. Date of NEET 2024 tumba channels alli and bere bere sources inda May 5th anta barta ide, but be aware NTA website alli yavude reetiya announcement about NEET 2024 innu madilla. The reason being NEET 2023 counseling nadita ide adakkoskara. So nimge bere bere kadeyinda 5th May is the date anta bandirbahudu. That's a tentative date because NTA website alli yavude reetiya date anna publish innu madilla. You can check the website if you want. So ivattina video is about what exactly anta nodona. Here nanu kelavu points anna tagondbandidini. ನೀವು ನೋಡಬಹುದು ನೀಟ್ 2024 ಯಾರು ಕಂಡಕ್ಟ್ ಮಾಡ್ತಾರೆ ಅನ್ನೋ ಕನ್ಫ್ಯೂಷನ್ ಮಕ್ಕಳಿಗಿದೆ. ಸೊ ಲೈಕ್ ಐ ಟೋಲ್ಡ್ ಯು ನೀಟ್ 2024 ಎಕ್ಸಾಮ್ NTA ಕಂಡಕ್ಟ್ ಮಾಡೋದು ಈ ಅನೌನ್ಸ್ಮೆಂಟ್ ಆಲ್ರೆಡಿ ಆಗಿದೆ. ಹಾವೆವರ್ ನೀಟ್ 2024 ಅಲ್ಲಿ ಅಡ್ಮಿಷನ್ ತಗೊಳ್ಳೋಂಥ ಮಕ್ಕಳು ಇನ್ ವೇರಿಯಸ್ ಮೆಡಿಕಲ್ ಕಾಲೇಜಸ್ ನಿಮಗೆ ಇಲ್ಲಿ ಒಂದು ಚಿಕ್ಕದ ಅನೌನ್ಸ್ಮೆಂಟ್ ಇದೆ. ಬಟ್ ಬಿಫೋರ್ ದ್ಯಾಟ್ NEET 2024 ಎಕ್ಸಾಮ್ ಅಪಿಯರ್ ಆಗೋ ಮಕ್ಕಳೇನಿದ್ದಾರೆ, NEET 2024 ಅಲ್ಲಿ ಎಕ್ಸಾಮ್ ಬರೆಯೋ ಮಕ್ಕಳೇನಿದ್ದಾರೆ, ಫಾರ್ ದೆಮ್ ದೆರ್ ಇಸ್ ಅನದರ್ ಅನೌನ್ಸ್ಮೆಂಟ್, ಅದು ಕೂಡ ಹೇಳ್ತೀನಿ. ಸೊ ಯು ಕ್ಯಾನ್ ಸಿ ಹಿಯರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೈಲೈಟ್ ಮಾಡಿದ್ದೀನಿ. ಮೇನ್ಲಿ ಎರಡು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಒನ್, ನಿಮ್ಮ ಏಜ್ ನೀಟ್ 2024 ಬರೆಯುವಾಗ 17 years ಕಂಪ್ಲೀಟ್ ಆಗಬೇಕು. ಇನ್ನೊಂದು ಅನೌನ್ಸ್ಮೆಂಟ್, ನಿಮ್ಮ 12th ಎಕ್ಸಾಮಿನೇಷನ್ ಅಥವಾ ಸೆಕೆಂಡ್ PUC ಎಕ್ಸಾಮಿನೇಷನಲ್ಲಿ ನಿಮ್ಮ ಅಗ್ರಿಗೇಟ್ 50% ಆಗಿರಬೇಕು. ದೀಸ್ ಆರ್ ಟು ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಓಕೆ, ರೈಟ್. ಇನ್ನೊಂದು, ಸಪೋಸ್ ನೀಟ್ 2024 ಬ್ಯಾಚ್ ಮಕ್ಕಳು ಮೆಡಿಕಲ್ ಸೀಟ್ ಎನ್ರೋಲ್ ಆದರು ಅಂತ ಅಂದ್ಕೊಳ್ಳಿ ಆ್ಯಂಡ್ ಯು ಸ್ಟಾರ್ಟ್ ಯುವರ್ ಮೆಡಿಕಲ್ ಸ್ಟಡೀಸ್, ದೆನ್ ಇನ್ ದ್ಯಾಟ್ ಕೇಸ್ February 2028 ali there is something called as next examination, National Exit Test anta ide. Adu neevu MBBS complete aada nantra baruvanta examination. So you will have to write this test and idu NMC website ali already announce agide. Now ee examination yak barita idira, you are just ಅನೌನ್ಸಿಂಗ್ ಅಥವಾ ನೀವು ಎಲಿಜಿಬಲ್ ಇದ್ದೀರಾ ಅಂತ ತೋರಿಸ್ಕೊಳ್ಳೋಕ್ಕಷ್ಟೇ, ಟು ಪಾಸ್ ಔಟ್ ಆಫ್ MBBS ಆ್ಯಂಡ್ ಗೆಟ್ ಇನ್ ಟು ಹೈಯರ್ ಸ್ಟಡೀಸ್. ಓಕೆ, ಲೈಸೆನ್ಸೆಬಲ್ ಎಕ್ಸಾಮಿನೇಷನ್ ಅಂತ ಹೇಳ್ಬೋದು. ಒನ್ಸ್ ಯು ಫಿನಿಶ್ ಯುವರ್ ಮೆಡಿಕಲ್ ಸ್ಟಡೀಸ್ ನಿಮಗೆ ಲೈಸೆನ್ಸ್ ಇಶ್ಯೂ ಆಗುತ್ತೆ. ಫಾರ್ ದ್ಯಾಟ್ ಈ ಪರ್ಟಿಕ್ಯುಲರ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಇಸ್ ಎನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ರೈಟ್? ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಇನ್ಫಾರ್ಮೇಷನ್ ವಿಲ್ ಹೆಲ್ಪ್ ಯು ಅಂತ ಅಂದ್ಕೊಂಡು ಮುಂದೆ ಏನಾದರೂ ಅಪ್ಡೇಟ್ ಇದ್ದರೆ ಅದನ್ನು ಕೂಡ ಇದೇ ಚಾನೆಲಲ್ಲಿ ಅನೌನ್ಸ್ ಮಾಡ್ತೀವಿ. ಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್.